ಮಾಡ್ತಿರ್ತೀವಿ, ಸಕಾಲದಲ್ಲಿ ಯಾವ ಕಾಲಕ್ಕೂ ನೀವು ಫೋನ್ ಮಾಡಿದಂತ ಸಮಯದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಏನ್ ನಿಮ್ಗೆ ಮಾಡಿಸ್ಲಿಕ್ಕೆ ಸಾಧ್ಯ ನಮ್ಮ ಕಡೆಯಿಂದ ನಾನು ಖಂಡಿತ ನಿಮ್ ಜೊತೆಗಿರ್ತೀನಿ. ಇವತ್ತು ನೀವೆಲ್ಲ ವಾಲಂಟರಿ ಆಗಿ ಬಂದು ನಾವು ಇವತ್ತು ಪ್ರಕಾಶಣ್ಣನವರ ಮಗ ಇವತ್ತು ಅವರು ಕೂಡ ಸರಳತೆ ಸಜ್ಜನಿಕೆಯ ಮನುಷ್ಯ ಪ್ರಕಾಶಣ್ಣನವರು 4 ಬಾರಿ ಶಾಸಕರಾದರು. ಅವರು 30 ವರ್ಷ ರಾಜಕಾರಣ ಆದ್ರೆ ಅವರು 2 ಬಾರಿ ಸೋತು 4 ಬಾರಿ ಗೆದ್ದಿದ್ದಾರೆ. ನಿಮ್ ಜೊತೆಲೆಲ್ಲ ಬಹಳ ಸರಳತೆಯಿಂದ ಇದ್ದಂಥವ್ರು, ನಮ್ಮ ಜೊತೆಲೂ ಕೂಡ ಹಾಗೆ ಇದ್ದಂಥವ್ರು. ಇವತ್ತು ಇಡೀ ನಮ್ಮ ಎಲ್ಲ ರಾಜ್ಯದಲ್ಲಿ ನಿಮ್ನೆಲ್ಲ ನೋಡ್ತಾ ಇರ್ರಿ ಟಿವಿಲಿ. ಏನಪ್ಪಾ 224 ಕ್ಷೇತ್ರದಲ್ಲಿ ಇದೊಂದು ಕ್ಷೇತ್ರವನ್ನು ಮಾತ್ರ ಟಿವಿಲಿ ನಾನುಗಳು ಆಕಾಂಕ್ಷೆಯಾಗಿದ್ದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಅದ್ರಲ್ಲಿ ತಪ್ಪೇನಿಲ್ಲ. ನಾನು ಆಕಾಂಕ್ಷೆಯಾಗಿದ್ದೆ, ಯಾಕಾಗಿದ್ದೆ ಅನ್ನೋದು ಕೂಡ ನಾನು ಟಿವಿ ಇಂಟರ್ನಲ್ಲಿ ಮತ್ತೆ ನಾನು ಬೈಟ್ ತಗೊಂಡಂತ ಸಮಯದ ಕೂಡ ನಾನು ಹೇಳಿದ್ದೀನಿ. ಬಟ್ ನನಗೆ ಪಕ್ಷಕ್ಕೆ ಚೆನ್ನಾಗಿದೆ, ಚೆನ್ನಾಗಿದೆ. ನಮ್ಮಂತವ್ರನ್ನ ನಿಮ್ಮಂತವ್ರನ್ನ ಎಷ್ಟು ಜನ ಬೇಕಾದ್ರೆ ಅವ್ರಿಗೆ ಗುಟ್ಟಾಕ್ತಾರೆ, ಅವ್ರಿಗೆ ಬದುಕನ್ನ ಕಟ್ಟಿ ಕೊಡ್ತಾರೆ, ಏನಾದ್ರೂ ಮಾಡೋ ಶಕ್ತಿ ಅವ್ರಿಗಿದೆ, ಎಲ್ಲಾ ರೀತಿಯ ಶಕ್ತಿ ಕೂಡ ದೇವೇಗೌಡರಿಗೆ. ಇವತ್ತು ನಾನು ಎಲ್ಲೇ ಏನೇ ಮಾಡ್ಬೇಕಾದ್ರೂ ನಾನು ಅದಾಗಲೇ ಟಿವಿ ಇಂಟರ್ನಲ್ಲೂ ಕೂಡ ಹೇಳ್ಕೊಂಡಿದ್ದೀನಿ. ಇವತ್ತು ಸೂರಜ್ನ ತಾಯಿ ಅಂತ ಹೇಳ್ಕೊಳಕ್ಕೆ 10% ಕೊಡ್ತೀನಿ, ಪ್ರಜ್ವಲ್ ಅವರ ತಾಯಿ ಸಂಸದ ತಾಯಿ ಅಂತ ಹೇಳ್ಕೊಳಕ್ಕೆ 10% ಕೊಡ್ತೀನಿ, ರೇವಣ್ಣನವರ ಪತ್ನಿ ಅಂತ ಹೇಳ್ಕೊಳಕ್ಕೆ 30% ಕೊಡ್ತೀನಿ. ಆದ್ರೆ ಉಳಿದ 50% ದೇವೇಗೌಡರು ಸೊಸೆ ನಾನು ಅಂತ ಹೇಳ್ಕೊಳಕ್ಕೆ ನಾನು ಕೊಡ್ತೀನಿ. ನಾನು ಇವತ್ತು ನಮ್ಮ ಜನ ಜೊತೆ, ನಮ್ಮ ಎಲ್ಲ ನಮ್ಮ ಕ್ಷೇತ್ರದ ಜನ ಜೊತೆ ನನಗೆ ಕೇವಲ ಪಳನಸಪುರ ಒಂದೇ ನನ್ನ ಕ್ಷೇತ್ರ ಅಲ್ಲ, ಹಾಸನ ಒಂದೇ ನನ್ನ ಇದಲ್ಲ, ಬಟ್ ಇಡೀ ಎಲ್ಲ ನನ್ನ ಜನ ಜೊತೆ ಯಾರಾದ್ರೂ ಆಗಿರ್ಬೋದು. ನಾನು ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋದ್ರು ಗುರುತಿಸ್ತಾರೆ, ಅಂದ್ರೆ ನಾನು ಮೊದಲಿನ ಒಡನಾಟ ಇಟ್ಕೊಂಡಿದ್ದೀನಿ. ಹೇಗೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದರಲ್ಲೂ ಬೆಳಗಾವಿ, ಹುಬ್ಳಿ ಕಡೆ, ಧಾರವಾಡ ಕಡೆ ಮಹಿಳಾ ಜಾಸ್ತಿ ಶುರುವಾದ ಆ ಸಮಯದಲ್ಲೆಲ್ಲ ನಾವು ಉದ್ಘಾಟನೆಗೆ ಏನಾದ್ರು ಕರಿಬೇಕು ಅಧ್ಯಕ್ಷರನ್ನ ಅಂದ್ರೆ ರೇವಣ್ಣ ಅವ್ರನ್ನ ಕರಿಬೇಕು ಅಂದ್ರೆ ಜೊತೆಗೆ ಮೇಡಮ್ ಕರ್ಕೊಂಡಿ ಸರ್ ಅನ್ನೋರು. ಹಾಗಾಗಿ ನಾನು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಚಿರಪರಿಚಿತರಾಗಿದ್ದೇನೆ, ಜನಕ್ಕೆ ಗುರುತಿಸ್ಕೊಂಡಿದ್ದೇನೆ. ಹಾಗಾಗಿ ನಾನು ಇವತ್ತು ಎಲ್ಲೇ ಹೋದ್ರು, ರಾಜ್ಯದಲ್ಲಿ ಹೋದ್ರು, ಆದ್ರೂ ಕೂಡ ನಾನು ಇವತ್ತು JDS ಪಕ್ಷಕ್ಕೆ ನಾನು ಗೌರವ ಕೊಡಬೇಕು. ಯಾಕೆಂದ್ರೆ JDS ಪಕ್ಷದ ಕಟ್ಟುವಂತ ಒಂದು ಹಿರಿಯ ಸದಸ್ಯರು ಯಾರ್ಯಾರಿದ್ದಾರೆ ಹಿಂದೆ ಅವರ ಜೊತೆ ದೇವೇಗೌಡರು ಕೂಡ ಒಬ್ಬರು JDS ಪಕ್ಷ ಕಟ್ಟದ್ರಲ್ಲಿ ಅಂತ ಮನೆಯ ಹೆಣ್ಮಗಳಾಗಿ ನಾನು JDS ಪಕ್ಷದ ಮರ್ಯಾದೆಗಳಿಗೆ ಕಳೆಯಬಾರದು ನಾನು ಅಂತ ಹೇಳಿ ನಾನು ಎಲ್ಲರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿ ಮುಂದಾಲೋಚನೆ ಇಟ್ಕೊಂಡು ನಾನು ಅವತ್ತೊಂದು ದಿವಸ ಏನು ನಾನು ಸ್ವರೂಪ ಪ್ರಕಾಶಣ್ಣನವ್ರ ಮಗ ಸ್ವರೂಪನ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಇಷ್ಟೆಲ್ಲ ನಾನು ನಮ್ಮ ಹಾಸನದಲ್ಲಿ. As state of war Karnataka begins, a reminder who is the true number one. The 5 big voices speak to us before all the others, from Chief Minister Bommai to Chief Challenger Siddaramaiah, from old warhorse Yadurappa to Karnataka's Chanakya T. Shivakumar and kingmaker Kumaraswamy. When it's Karnataka, there's no competition. India's number 1 election channel.